ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಮೆತ್ತಳ್ಳಿ ಗ್ರಾಮದಲ್ಲಿ ಈ ಒಂದು ಲಾಕ್ಡೌನ್ ಆದಾಗಿಂದ ಕೂಡ ಈ ಒಂದು ಏನು ಬಡವರಿದ್ದಾರೆ, ನಿರ್ಗತಿಕರಿದ್ದಾರೆ, ಮತ್ತು ಕೂಲಿ ಕಾರ್ಮಿಕರಿದ್ದಾರೆ, ಅವರೆಲ್ರಿಗೂ ಕೂಡ ಆಹಾರದಿಂದ ಯಾರೂ ಕೂಡ ನರಳಬಾರ್ದು ಅಂತೇಳಿ ನಮ್ಮ ಪಂಚಾಯತಿ ವ್ಯಾಪ್ತಿ ಮತ್ತು ನಮ್ಮ ಸಮೆತ್ತಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಅಂದರೆ ಏನು ಸುಜಾತಾ ಬಸವರಾಜ್ ಆಗಿರ್ಬೋದು, ಶಂಕರ್ ಪ್ರಸಾದ್ ಆಗಿರ್ಬೋದು, ಮುನಿಂಟಪ್ಪನವ್ರು ಆಗಿರ್ಬೋದು, ವೆಂಕಟೇಶ್ವರ ಆಗಿರ್ಬೋದು, ಮತ್ತು ಸುರೇಶ್ವರ ಆಗಿರ್ಬೋದು, ಹಾಗೆ ಶ್ರೀನಾಥ್ ಅವರು ಆಗಿರ್ಬೋದು, ಮಂಜುನಾಥ್ ಅವರು, ಮತ್ತು ಹಾಗೆಯೇ ವೀರಪ್ಪ ಅವರು, ಸಿದ್ದೇಶ್ ಅವರು, ಮಲ್ಲೇಶ್ ಅವರು, ಇನ್ನು ಜಗದೀಶ್ ಅವರು ಪ್ರತಿನಿತ್ಯ ನಮಗೆ ಟೈಮ್ ಟು ಟೈಮು ಯಾವ ಟೈಮ್ಗೆ ಅಡುಗೆ ಮಾಡಬೇಕು ಅವರೆಲ್ಲ ಬಂದು ಇಲ್ಲಿ ನಮಗೆ ಇದು ಮಾಡ್ತಿದ್ದಾರೆ. ಹಾಗೆಯೇ ಇನ್ನೂ ಹಲವಾರು ಮುಖಂಡರಾಗಿರ್ತಕ್ಕಂಥ ಮಂಜುನಾಥ್ ಅವರು, ಮತ್ತು ಬೇರೆ ಏನು ಅಕ್ಕಿ ಆಗಿರ್ಬೋದು, ಧಾನ್ಯಗಳನ್ನಾಗಿರ್ಬೋದು, ಅಥವಾ ಇನ್ನು ಬೇರೆ ರೀತಿಯಲ್ಲಿ ಧಾನ್ಯಗಳನ್ನು ಕೂಡ ನಮಗೆ ವಿತರಣೆ ಮಾಡ್ತಾ ಇದ್ದಾರೆ. ಈ ಒಂದು ಬಡವರಿಗೆ ಎಲ್ರಿಗೂ ಕೂಡ ಅನ್ನ ಸಂತರಣೆ ಮಾಡಿ ನಮ್ಮ ಕೈಲಾಗತಕ್ಕಂಥ ಸಹಾಯವನ್ನು ನಾವು ಮಾಡ್ತಿದ್ದಂಥ ನಮ್ಮ ಸುಮೆತ್ತಳ್ಳಿ ಗ್ರಾಮದ ಮುಖಂಡರುಗಳು ಕೂಡ ಎಲ್ಲರೂ ಕೂಡ ನಮಗೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಲಾಕ್ಡೌನ್ ಅವಧಿಯಿಂದ ಎಲ್ಲರೂ ಕೂಡ ಅವರವ್ರ ಮನೆಯಲ್ಲಿದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ, ಮತ್ತು ಯಾರೂ ಕೂಡ ಈ ಒಂದು ಅನ್ನದಿಂದ ದೂರ ಆಗಬಾರ್ದು, ಅವರಿಗೆ ಅನ್ನ ಸಿಗಲಿ ಅಂತ ಹೇಳ್ತಾ, ಹಾಗೆ ಜೊತೆಗೆ ಇದು ಏನಾದರೂ ಸರ್ಕಾರ ಇದನ್ನು ವಿಸ್ತರಣೆ ಮಾಡಿದ್ರೆ ಈ ಒಂದು ಇದನ್ನು ಕೂಡ ನಾವು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಎಲ್ಲರೂ ಕೂಡ ನಮ್ಮ ಗ್ರಾಮದಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ, ಸಹಕರಿಸಬೇಕು ಅಂತ ಸಹಕರಿಸಲಿ ಅಂತ ಹೇಳ್ತಾ ನಾನು ಅವ್ರನ್ನ ಕೋರ್ತಾ ಇದ್ದೀನಿ. ಈ ಒಂದು ಅಂತರವನ್ನು ಕೂಡ ಎಲ್ಲರೂ ಕೂಡ ಕಾಪಾಡಿಕೊಂಡು ಅವರವರವರ ಆರೋಗ್ಯವನ್ನು ಈ ಕೊರೋನಾವನ್ನು ದೂರ ಮಾಡೋಣ ಅಂತ ಹೇಳ್ತಾ ಈ ಮತ್ತೆ ಏನು ನಮಗೆ ಈ ಮಾಧ್ಯಮದಲ್ಲೂ ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ನಾವು ಸಮಿತಿಯಲ್ಲಿ ಶಂಕರ್ ಪ್ರಸಾದ್ ಅಂತ. ಈ ದಿನನಿತ್ಯ ಏನು ಒಂದು ಊಟದ ವ್ಯವಸ್ಥೆ ಮಾಡಿದ್ದೀವಿ, ಇದು ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆಗುತ್ತೆ ನಮ್ಮದು, ಈವ್ನಿಂಗ್ ಬಂದು 7:30-8 ಗಂಟೆ ಸ್ಟಾರ್ಟ್ ಆಗುತ್ತೆ. 150-200 ಜನ ಇಲ್ಲಿ ಬಂದು ಊಟ ಮಾಡ್ತಾಯಿದ್ದಾರೆ. ಈ ಕೊರೋನಾ ಮಹಾಮಾರಿ ಅನ್ನೋದು ಏನಿದೆ, ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆದೇಶದಿಂದ ಇದು ತುಂಬಾ ಲಾಕ್ಡೌನ್ ಆಗಿತ್ತು. ಈ ಲಾಕ್ಡೌನಿಂದ ದಿನನಿತ್ಯ ಕಾರ್ಮಿಕರಿಗೆ ತುಂಬ ತೊಂದರೆ ಆಗಿತ್ತು. ಈ ತೊಂದರೆಯನ್ನು ಹೋಗಲಾಡಿಸೋಕ್ಕೋಸ್ಕರವಾಗಿ ಊಟದ ವ್ಯವಸ್ಥೆ ಮಾಡಬೇಕು ಅಂತ ಅನುಕೂಲ ಮಾಡಿಕೊಂಡು ಇಲ್ಲಿ ನಮ್ಮ ಪಂಚಾಯತಿ ಮೆಂಬರ್ನಂತ ಏನಿದ್ದಾರೆ ಇವ್ರ ಮುಖಾಂತರ ನಾವೆಲ್ಲ ಸೇರಿ ಊಟದ ವ್ಯವಸ್ಥೆ ಮಾಡಿ ಈ ದಿನಕೂಲಿ ಕಾರ್ಮಿಕರಿಗೆ, ಈ ಹೊರ ರಾಜ್ಯಗಳಿಂದ ಡಿಸ್ಟ್ರಿಕ್ಟ್ಲಿಂದ ಬಂದಂಥ ಜನರಿಗೆ ಊಟದ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಕಟ್ಟಡ ಕಾರ್ಮಿಕ ಆಗಿರ್ಬೋದು, ಇಲ್ಲಿ ಗೋಡೌನಲ್ಲಿ ಕೆಲಸ ಮಾಡೋದಂತ ಆಗಿರ್ಬೋದು, ಇವರೆಲ್ಲ
ಇಲ್ಲಿ ದಿನಕೂಲಿ ಕಾರ್ಮಿಕರು ಏನಿದ್ದಾರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆನ ಮಾಡಿ ತಲುಪಿಸ್ತಾ ಇದ್ದೀವಿ. ಇನ್ನೂ 14ನೇ ತಾರೀಕು ಅಂದ್ಕೊಂಡಿದ್ವಿ, ಇದನ್ನು ಮುಂದೂಡಿದ್ರೆ ಈ ತಿಂಗಳು ಕೊನೆವರೆಗೂ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದಕ್ಕೆ ಇನ್ನೂ ಯಾರಾದರೂ ಕೈ ಜೋಡಿಸೋರು ಮತ್ತು ಯಾರಾದರೂ ಇನ್ನೂ ಅನುಕೂಲ ಮಾಡಿ ಅನುಕೂಲ ಇರುವಂಥವ್ರು ನಮಗೆ ಹೆಲ್ಪ್ ಮಾಡಿದ್ರೆ ನಾವಿನ್ನೂ ಮುಂದೆ ಸಾಗಿಸ್ತೀವಿ ಅಂತ ನಾವು ಈ ಮಾತನ್ನು ಹೇಳೋಕೆ ಇಷ್ಟಪಡ್ತೀವಿ. ಹೇಳಿ ಬಸವರಾಜ್ ಅವರು ಮತ್ತು ಪಂಚಾಯತಿ ಮೆಂಬರ್ ಅಂತ ಮುನಿರಾಜ್ ಅವರು ಮತ್ತು ಮಂಜುನಾಥ್ ಅವರು ಶ್ರೀನಾಥ್ ಅವರು ಇವರೆಲ್ಲ ಮೊದಲನೇ ಬಾರಿಗೆ ನಮಗೆ ಒಂದು ಮಾರ್ಗದರ್ಶನವಾಗಿ ನೀಡಿದ್ರು. ಇದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿಕೊಂಡು ಮುಂದೆ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಇದಕ್ಕೆ ಯಾರಾದರೂ ಕೈ ಜೋಡಿಸೋರಿದ್ದರೆ ನಾವು ಅವ್ರಿಗೆ ಆಭಾರಿಯಾಗಿರ್ತೀವಿ. ಇನ್ನು ಲಾಕ್ಡೌನ್ ಮುಗಿಯೋವರೆಗೂ ಮಾಡಬೇಕು ಅಂತ ನಮ್ಮ ಉದ್ದೇಶ, ಹಂಗಾಗಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿಂತ ಇಲ್ಲಿ ಬಡವರು ಬಗ್ಗರು ತುಂಬ ಜನ ಇದ್ದಾರೆ. ಈ ಬೇರೆ ಬೇರೆ ಗೋಡೌನಲ್ಲಿ ಕೆಲಸ ಮಾಡೋ ದಿನಗೂಲಿ ಕಾರ್ಮಿಕರು ನಾವು ಫಸ್ಟು ಈ ರೇಷನ್ ಅನ್ನೋದನ್ನು ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀವಿ. ಆ ರೇಷನ್ ಕೊಟ್ಟು ಮಾಡ್ಕೊಂಡು ತಿನ್ನೋಂಥ ಕಷ್ಟ ಇರೋದ್ರಿಂದ ನಾವೇ ಇದನ್ನು ಬಡಿಸಿ ನಾವೇ ರೆಡಿ ಮಾಡಿ ಫುಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮ್ಮ ಮೆಂಬರ್ಗಳವರು ಮುಖಾಂತರವಾಗಿ. ಒಂದು ಫಸ್ಟ್ ಒಂದು 200 ಇದ್ದ ಮನೆಗೆ ತಲುಪಿಸಿದ್ವಿ, ಅದ್ಯಾಕೋ ನಮ್ಗೆ ಸರಿ ಅನಿಸ್ಲಿಲ್ಲ, ಹಂಗಾಗಿ ನಾವೇ ಬೇಯಿಸಿ ಅವ್ರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಈ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮಂಜುನಾಥ್ ಅಂತೇಳಿ, ಸಮೇತನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮೇತನಹಳ್ಳಿ ಅಂತ. ನಾವು ಸುಮಾರು ಡೈಲಿ 100 ಜನ ಕೂಲಿ ಕಾರ್ಮಿಕರಿಗೆ ದಿನನಿತ್ಯ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಮಂಜುನಾಥ ಲೇಔಟ್, ಸಮೇತನಹಳ್ಳಿ ಮಂಜುನಾಥ ಲೇಔಟ್ ಗ್ರಾಮ ಪಂಚಾಯಿತಿ ಹಿಂಭಾಗ, ಇಲ್ಲಿ ದಿನನಿತ್ಯ ಊಟದ ದಾಸೋಹ ಮಾಡೋದ್ರಿಂದ ಯಾರಾದರೂ ದಾನಿಗಳು ಇನ್ನೂ ಹೆಚ್ಚಾಗಿ ಬಂದು ನಮಗೆ ಸಹಾಯ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಈ ಮುಂಚೆ ಡೈಲಿ ಒಂದು 55 ಜನ ಅನ್ನೋ ಥರ 5 ಕೆ ಜಿ ಅಕ್ಕಿ, ತೊಗರಿಬೇಳೆ, ಅವರೆಬೇಳೆ ಮತ್ತು ಎಣ್ಣೆ, ಉಪ್ಪು ಎಲ್ಲ ನಾವು ಸಹಾಯ ಮಾಡಿದ್ವಿ. ಆದರೂ ಅವ್ರಿಗೆ ಕಷ್ಟ ಆಗ್ತಾ ಇರೋದ್ರಿಂದ ಈ ಒಂದು ದಾರಿ ಹಿಡಿದಿದ್ದೀವಿ. ಯಾರಾದರೂ ದಾನಿಗಳಿದ್ರೆ ಇನ್ನೂ ಸಹಾಯ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ನಮಗೆ ಸಹಾಯ ಮಾಡಿ, ಇದನ್ನು ಇನ್ನೂ ಮುಂದಕ್ಕೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ.